ಕೊಪ್ಪಳದಲ್ಲಿ ವಿವಿಧ ಹಣಕಾಸು ಸಂಸ್ಥೆಗಳಲ್ಲಿ ಹಣ ಹೂಡಿಕೆ ಮಾಡಿದವರಿಗೆ ಸಂಸ್ಥೆಗಳು ವಂಚಿಸುತ್ತಿವೆ ಈ ಹಿನ್ನೆಲೆ ಹಣಕಾಸು ವಂಚಿತರು ಇಂದು ಜೈಲು ಭರೋ ನಡೆಸಲಿದ್ದಾರೆ ಇನ್ನು 2014 2015 ರಲ್ಲಿ ಹಣಕಾಸು ಸಂಸ್ಥೆಗಳು ಬಂದ್ ಆಗಿದ್ದು ಈ ಸಂಸ್ಥೆಗಳಲ್ಲಿ ಹಣ ಹಾಕಿದವರಿಗೆ ಮರಳಿಸಲು ಸುಪ್ರೀಂ ಕೋರ್ಟ್ ಆದೇಶ ನೀಡಿದರೂ ಸಹ ಹಣವನ್ನ ಮರಳಿಸಿಲ್ಲ ಹೀಗಾಗಿ ಮೋಸ ಹೋದವರು ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸೆಪ್ಟೆಂಬರ್ 1 ರಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಆದರೂ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳದ ಹಿನ್ನೆಲೆ ಜೈಲ್ ಭರೋ ಮಾಡಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಚಾಮರಾಜನಗರದಲ್ಲಿ ಬಿಆರ್ಟಿ ಅರಣ್ಯಾಧಿಕಾರಿಗಳು ತೋಟದ ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಈ ವೇಳೆ ಅರಣ್ಯಾಧಿಕಾರಿಗಳು ಕೇರಳದ ರೇಜಿ ಎಂಬಾತನನ್ನ ಅರೆಸ್ಟ್ ಮಾಡಿ ಜಿಂಕೆ ಮಾಂಸ ಕೊಂಬು ಜಿಂಕೆ ತಲೆಯನ್ನ ವಶಕ್ಕೆ ಪಡೆದಿದ್ದಾರೆ ತೋಟವೊಂದನ್ನ ಗುತ್ತಿಗೆ ಮಾಡಿಕೊಂಡಿದ್ದ ಆರೋಪಿ ಜಿಂಕೆಯನ್ನ ಕೊಂದು ತೋಟದ ಮನೆಯಲ್ಲಿ ಬಚ್ಚಿಟ್ಟಿದ್ದ ಖಚಿತ ಮಾಹಿತಿ ಮೇರೆಗೆ ಅರಣ್ಯ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ ನಟ ಸಲ್ಮಾನ್ ಖಾನ್ ಗೆ ಒಂದೇ ವಾರದಲ್ಲಿ ಎರಡು ಬಾರಿ ಕೊಲೆ ಬೆದರಿಕೆ ಬಂದಿದೆ ಈ ಹಿನ್ನೆಲೆ ಕೊಲೆ ಬೆದರಿಕೆ ಹಾಕಿದ ಆರೋಪಿಯನ್ನ ಹಾವೇರಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ ರಾಜಸ್ಥಾನ ಮೂಲದ ಆರೋಪಿ ಬಿಕಾರಾಮ್ ಕೂಲಿ ಕೆಲಸಕ್ಕೆಂದು ಇತ್ತೀಚೆಗೆ ಹಾವೇರಿ ನಗರಕ್ಕೆ ಬಂದಿದ್ದ ಎನ್ನಲಾಗಿದೆ ನಗರದಲ್ಲಿನ ಗೌಡರ ಓಣಿಯಲ್ಲಿ ಕೂಲಿಕಾರರೊಂದಿಗೆ ರೂಮ್ನಲ್ಲಿ ವಾಸವಿದ್ದ ಈತನನ್ನ ಹಾವೇರಿ ಪೊಲೀಸರು ಬಂಧಿಸಿ ಮುಂಬೈ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಬಿಬಿಎಂಪಿ ಆವರಣದಲ್ಲಿ ಬಿಬಿಎಂಪಿ ಕನ್ನಡ ನೌಕರರ ಸಂಘದಿಂದ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯೋತ್ಸವ ಹಿನ್ನೆಲೆ ಹಲವು ಸಾಧಕರಿಗೆ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ವಿತರಣೆ ಮಾಡಲಾಯಿತು ಮಾಧ್ಯಮ ಕ್ಷೇತ್ರದ 8 ಮಂದಿ ಕ್ಯಾಮೆರಾಮನ್ಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ವೇಳೆ ನ್ಯೂಸ್ 18 ಹಿರಿಯ ಕ್ಯಾಮೆರಾಮನ್ ಶ್ರೀನಿವಾಸಲು ಅವರಿಗೆ ಪ್ರಶಸ್ತಿ ನೀಡಿ ಗೌರವ ಸಲ್ಲಿಸಲಾಯಿತು म्यूजि कल वर्ष अनुभव बहुरूपि प्रकाशन एरडु पुस्तक कर्नाटक साहित्य अकाडमी पुरस्कार दोरतिदे डॉक्टर मुजाफर असादी रचिसिरुव अल्पसंख्यातरु मत्तु जाति व्यवस्थे पुस्तक के मन्नणे सिक्किदे जोतेगे लैंगिक अल्पसंख्यातर पर हक्कुगळ होराटगार्ती अक्कै पद्मशाली अवर अक्कै कृति कूड कर्नाटक साहित्य अकाडमी प्रशस्तिगे भाजनवागिदे उत्तर कर्नाटकद प्रसिद्ध देवालयवागिरुव हुलिगिय श्री हुलिगेम्म देवस्थानद अभिवृद्धिगागि नीलिनक्षे सिद्धवागिदे ಈ ಹಿನ್ನೆಲೆ ವಾಸ್ತು ವಿನ್ಯಾಸಕರರು ಲೋಕೋಪಯೋಗಿ ಇಲಾಖೆ ಸೇರಿ ವಿವಿಧ ಇಲಾಖೆ ಅಧಿಕಾರಿಗಳು ಕೊಪ್ಪಳ ಅಪಾರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸ್ಥಳ ಪರಿಶೀಲಿಸಿದರು ಶ್ರೀ ಹುಲಿಗೆಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಬಳಿಕ ಈಗ ಅಭಿವೃದ್ಧಿ ಕಾರ್ಯಗಳ ಕಾಮಗಾರಿಗಳಿಗೂ ಆರಂಭವಾಗ್ತಾ ಇದೆ ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆಗೆ ಅನುಮೋದನೆ ಸಿಕ್ಕಿದೆ ಸರ್ಕಾರವು 2024 25 ರಿಂದ 2030 31 ರವರೆಗೆ 3600 ಕೋಟಿ ರೂಪಾಯಿ ನಿಗದಿಪಡಿಸಿದೆ ಇದು ಕೇಂದ್ರದ ಹೊಸ ಯೋಜನೆಯಾಗಿದ್ದು 7 ಲಕ್ಷ ಪ್ರತಿಭಾವಂತ ಹೊಸ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಗುರಿ ಹೊಂದಿದೆ ಈ ಯೋಜನೆಯಡಿ ದೇಶೀಯ ಸಂಸ್ಥೆಗಳಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಶೇಕಡಾ 3ರಷ್ಟು ಬಡ್ಡಿ ಜೊತೆ ರೂಪಾಯಿ 10 ಲಕ್ಷದವರೆಗೂ ಸಾಲ ನೀಡಲಾಗುತ್ತೆ ಅಂತ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ವಿಜಯ ಪತಾಕೆ ಹಾರಿಸಿದ್ದಾರೆ 47ನೇ ಅಧ್ಯಕ್ಷರಾಗಿ ಮತ್ತು ಎರಡನೇ ಸಲ ಅಮೆರಿಕ ಪ್ರೆಸಿಡೆಂಟ್ ಆಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಏರ್ತಿದ್ದಾರೆ ಇನ್ನು ಮುನ್ನಡೆ ಸಾಧಿಸಿರುವ ಕುರಿತು ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದು ಅಮೆರಿಕವನ್ನ ನಾವು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗೋಣ ಇನ್ನು ಮುಂದೆ ಅಮೆರಿಕಗೆ ಸುವರ್ಣ ಯುಗವಾಗಲಿದೆ ನನಗೆ ಅವಕಾಶ ನೀಡಿದ ಅಮೆರಿಕ ಜನತೆಗೆ ನಾನು ಆಭಾರಿ ಅಂತ ಹೇಳಿದರು ಇನ್ನು ಟ್ರಂಪ್ ಗೆ ಪ್ರಧಾನಿ ಮೋದಿ ಕೂಡ ಶುಭವನ್ನ ಹಾರೈಸಿದ್ದಾರೆ ಭಾರತ ಹಾಗೂ ಅಮೆರಿಕ ಸಂಬಂಧ ಮತ್ತಷ್ಟು ಉತ್ತಮಗೊಳಿಸಲು ಮತ್ತೊಮ್ಮೆ ಟ್ರಂಪ್ ಜೊತೆ ಕೆಲಸ ಮಾಡಲು ಉತ್ಸುಕನಾಗಿದ್ದೇನೆ ಅಂತ ಹೇಳಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ